ಇನ್ನು ಹಾಗಾದ್ರೆ ಆ ನಾಲ್ವರು ಬಿಜೆಪಿ ಶಾಸಕರು ಯಾರು ಜಗದೀಶ್ ಶೆಟ್ಟರ್ ಕೇಸ್ ಈಶ್ವರಪ್ಪ ಮಾಡಾಳ್ ವಿರೂಪಾಕ್ಷಪ್ಪ ಹಾಗೆ ಎಸ್ ರವೀಂದ್ರನಾಥ್ಗೆ ಟಿಕೆಟ್ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಮಾಡಾಳ್ ವಿರೂಪಾಕ್ಷಪ್ಪ ಭ್ರಷ್ಟಾಚಾರ ಪ್ರಕರಣದಲ್ಲಿ ಎ1 ಆರೋಪಿಯಾಗಿದ್ದಾರೆ ರಾಜ್ಯ ಬಿಜೆಪಿ ಕೂಡ ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ ಕಿಕ್ ಔಟ್ ನೀಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಈಗ ಕಲಬುರಗಿಯಲ್ಲಿ ಮಾಜಿ ಸಿಎಂಬಿಎಸ್ ಯಡಿಯೂರಪ್ಪ ಅವರು ಹೇಳಿರುವಂತ ಹೇಳಿಕೆಯನ್ನು ಗಮನಿಸಿದ್ರೆ ನಿಜಕ್ಕೊಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ನಾಲ್ಕೈದು ಶಾಸಕರು ಬಿಟ್ಟರೆ ಉಳಿದ ಹಾಲಿ ಶಾಸಕರಿಗೆ ಟಿಕೆಟ್ ಅನ್ನು ನೀಡಲಾಗುತ್ತೆ ಅನ್ನುವಂತ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು ಇನ್ನು ಜಗದೀಶ್ ಶೆಟ್ಟರ್ ಕೇಸ್ ಈಶ್ವರಪ್ಪ ಮಾಡಾಳ್ ವಿರೂಪಾಕ್ಷಪ್ಪ ಎಸ್ ಎ ರವೀಂದ್ರನಾಥ್ಗೆ ಈ ಬಾರಿ ಟಿಕೆಟ್ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಚುನಾವಣೆಯ ಟೈಮ್ನ ಸಮಯ ಆಗಿರೋದ್ರಿಂದ ಅಳೆದು ತೂಗಿ ಈಗ ಟಿಕೆಟ್ ಅನ್ನು ಕೂಡ ಫೈನಲ್ ಮಾಡಬೇಕಾಗಿದೆ ಒಂದು ಕಡೆ ವಿರೂಪಾಕ್ಷಪ್ಪ ಅವರ ಭ್ರಷ್ಟಾಚಾರ ಪ್ರಕರಣದಿಂದ ಬಿಜೆಪಿ ಸಾಕಷ್ಟು ಮುಜುಗರವನ್ನು ಅನುಭವಿಸ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆಯನ್ನು ಇಡಬೇಕಾದಂಥ ಅನಿವಾರ್ಯತೆ ಕೂಡ ಈಗ ಬಿಜೆಪಿಗೆ ಎದುರಾಗಿದೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಈಗಾಗಲೇ ಸಾಕಷ್ಟು ಸೀಟನ್ನು ಅದು ಕೂಡ 150+ ಸೀಟನ್ನು ಕರ್ನಾಟಕದಲ್ಲಿ ಗೆಲ್ಲಲೇಬೇಕಾಗಿದೆ ಅನ್ನುವಂಥ ಪಣವನ್ನು ಬಿಜೆಪಿ ತೊಟ್ಟಿದೆ ಈಗಾಗಲೇ ಚುನಾವಣೆ ಟೈಮ್ ಆಗಿರೋದ್ರಿಂದ ಹಲವು ಅಭಿವೃದ್ಧಿ ಕಾಮಗಾರಿಗಳು ಅಥವಾ ಶಂಕುಸ್ಥಾಪನೆಗೆ ಹೈಕಮಾಂಡ್ ಮಟ್ಟದ ನಾಯಕರುಗಳು ರಾಜ್ಯಕ್ಕೆ ಬರ್ತಾ ಇರೋದನ್ನು ಕೂಡ ಇಲ್ಲಿ ಗಮನಿಸ್ತಾ ಇರ್ಬೋದು ಇದರ ನಡುವೆ ಈಗ ಕಲಬುರಗಿಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ ಹಾಗಾಗಿ ಈಗ ಇರುವಂಥ 4 ಶಾಸಕರು ಅಂದರೆ 4-5 ಶಾಸಕರನ್ನು ಬಿಟ್ಟರೆ ಉಳಿದ ಹಾಲಿ ಶಾಸಕರಿಗೆ ಟಿಕೆಟ್ ಫೈನಲ್ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಟಿಕೆಟ್ಗೂ ಕೂಡ ಲಾಬಿ ನಡೀತಾ ಇರೋದನ್ನು ಗಮನಿಸಬೇಕು ನಾವು ಈ ಚುನಾವಣೆಯಲ್ಲಿ ನಿಲ್ಲಬೇಕು ಅಂತ ಸಾಕಷ್ಟು ಜನ ಆಕಾಂಕ್ಷಿಗಳು ಕೂಡ ಇದ್ದಾರೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ ಈ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ಅನಿಲ್ ಈಗ ಬಿ ಎಸ್ ಯಡಿಯೂರಪ್ಪ ಅವರು ಕೊಟ್ಟಿರುವಂತಹ ಈ ಹೇಳಿಕೆ ಸಾಕಷ್ಟು ಶಾಕ್ ಹಾಗೆ ಕುತೂಹಲಕ್ಕೂ ಕಾರಣ ಆಗ್ತಾ ಇದೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅದರಲ್ಲಿ 4-5 ಜನ ಶಾಸಕರನ್ನು ಬಿಟ್ಟರೆ ಉಳಿದ ಹಾಲಿ ಶಾಸಕರಿಗೆ ಟಿಕೆಟ್ ಅಂತ ಹೇಳಿದ್ದಾರೆ ಹಾಗಾಗಿ ಯಾರಿಗೆಲ್ಲ ಸಿಗ್ಬೋದು ಯಾರೆಲ್ಲ ಕಿಕ್ ಔಟ್ ಆಗ್ಬೋದು ಅನ್ನುವಂಥ ಕುತೂಹಲ ಇದೆ ನಿಜಕ್ಕೂ ಮಾಜಿ ಸಿಎಂ ಯಡಿಯೂರಪ್ಪನವರು ಏನೊಂದು ಕಲಬುರಗಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಇದು ಚುನಾವಣಾ ಹೊಸ್ತಿನಲ್ಲಿ ಬಿಜೆಪಿ ಏನೊಂದು ಪಳೆಯದಲ್ಲಿ ಸಾಕಷ್ಟು ಒಂದು ಸಂಚಲನ ಸೃಷ್ಟಿಸಿದೆ ಅಂತ ಹೇಳಬಹುದು ಏನೊಂದು ಹಾಲಿ 4-5 ಶಾಸಕರನ್ನ ಬಿಟ್ಟರೆ ಉಳಿದ ಎಲ್ಲ ಹಾಲಿ ಶಾಸಕರು ಕೂಡ ಟಿಕೆಟ್ ಸಿಗುತ್ತೆ ಎಂಬ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಸಾಕಷ್ಟು ಒಂದು ಸಂಚಲನ ಉಂಟು ಮಾಡಿ ಅಂತ ಹೇಳಬಹುದು ಹೀಗಾಗಿ ಒಂದು 4-5 ಶಾಸಕರಿಗೆ ಬಿಟ್ಟರೆ ಉಳಿದ ಶಾಸಕರಿಗೆ ಟಿಕೆಟ್ ಸಿಗುತ್ತೆ ಎಂಬ ಹೇಳಿಕೆ ಆದ್ರೆ 4-5 ಶಾಸಕರು ಯಾರು ಎಂಬ ಪ್ರಶ್ನೆ ಕೂಡ ಅವರು ಯಡಿಯೂರಪ್ಪನವರು ಹೇಳಿದ ಹೀಗಾಗಿ 4-5 ಶಾಸಕರಿಗೆ ಟಿಕೆಟ್ ಕಟ್ಟಾಗುವಂತ ಒಂದು ಮುನ್ಸೂಚನೆ ಕೂಡ ನೀಡಿದ್ದಾರೆ ಹೀಗಾಗಿ ಅವರು ಏನೊಂದು ಆಂತರಿಕ ವರದಿ ತರಿಸಿಕೊಂಡು ಈ ಒಂದು ಹೇಳಿಕೆ ಹೇಳಿದ್ದಾರೆ ಅನ್ನೋ ಕೂಡ ಒಂದು ಮಾತು ಕೂಡ ಕೇಳಿ ಬರ್ತದೆ ಯಾಕಂದ್ರೆ ಏನೊಂದು ಕೆಲಸ ಮಾಡದ ಶಾಸಕರಿಗೆ ಟಿಕೆಟ್ ಕಟ್ ಮಾಡ್ಲಾಗುತ್ತೆ ಅಂತ ಈ ಹಿಂದೆ ಕೂಡ ಅನೇಕ ಬಾರಿ ಹೇಳಿದ್ರು ಹೀಗಾಗಿ ಇಂದು ಯಡಿಯೂರಪ್ಪನವರು ಏನೊಂದು ಸ್ಪಷ್ಟವಾದಂತಹ ಸೂಚನೆ ಕೂಡ ನೀಡಿದ್ದಾರೆ ಹಾಲಿ 4-5 ಶಾಸಕರಿಗೆ ಟಿಕೆಟ್ ಕಟ್ಟಾಗುತ್ತದೆ ಮತ್ತೆ ಏನೊಂದು ಪಕ್ಷಕ್ಕೆ ಬರುವರಿದ್ದರೆ ಬರಲಿ ಮತ್ತು ಹೋಗೋರು ಹೋಗ್ಲಿ ಕೂಡ ಎಂಬ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಅಲ್ಲಿನ ಶ್ರೀ ಅನಿಲ್ ಸ್ವಾಮಿ ಈಗ ಬಿ ಎಸ್ ಯಡಿಯೂರಪ್ಪ ಅವರ ಈ ಹೇಳಿಕೆಗೆ ಒಂದ್ ಕಡೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಪಕ್ಷಾಂತರ ಪರ್ವ ಕೂಡ ಒಂದ್ ಕಡೆಯಿಂದ ಆರಂಭ ಆಗಿರೋದನ್ನ ಗಮನಿಸಬಹುದು ಈಗಾಗಲೇ ಮಾಜಿ ಬಿಜೆಪಿ ಶಾಸಕರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ ಈ ಒಂದು ಘಟನೆಯನ್ನ ಇಟ್ಕೊಂಡೇ ಅವರು ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿರ್ಬೋದಾ ನಿರಂತರ ಈಗಾಗಲೇ ಏನೊಂದು ಬಿಜೆಪಿಯ 3-4 ಜನ ಏನೊಂದು ಮಾಜಿ ಶಾಸಕರಿದ್ದಾರೆ ಅವರು ಕೂಡ ಏನೊಂದು ಇಂದು ಡಿಕೆಶಿ ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಲಿದ್ದಾರೆ ಹೀಗಾಗಿ ಏನೊಂದು ಈ ಸದ್ಯಕ್ಕೆ ಇರುವಂತಹ ಹಾಲಿ ಶಾಸಕರು ಯಾರು ಕೂಡ ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿಲ್ಲ ಎಂಬ ಕೂಡ ಒಂದು ಆಂತರಿಕ ವರದಿಯನ್ನ ಈಗಾಗಲೇ ಬಿ ಎಸ್ ಯಡಿಯೂರಪ್ಪನವರ ಕೈ ಸೇರಿದೆ ಹೀಗಾಗಿ ಈ ಒಂದು ಚುನಾವಣೆಯಲ್ಲಿ 4-5 ಶಾಸಕರಿಗೆ ಏನೊಂದು ಟಿಕೆಟ್ ಕಟ್ ಆಗುತ್ತದೆ ಎಂಬ ಸೂಚನೆ ನೀಡಿದ್ದು ಇದು ಬಿಜೆಪಿ ಶಾಸಕರಲ್ಲಿ ತಳಮಳ ಉಂಟು ಮಾಡಿದೆ ಅಂತ ಹೇಳಬಹುದು ಅಲ್ಲಿನ ಶ್ರೀ